ಫ್ರೆಂಡ್ಸ್, ಇವಾಗ ನಾವು ಎಕ್ಸಸೈಸ್ 1.2 ಇದ್ದೀವಿ. 1.2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದೆ. ಇಲ್ಲಿ ನಿಮಗೆ ಎ ಡಿ ಎನ್ ಮತ್ತು ಎ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಬಂದು ಒಂದೊಂದರಲ್ಲಿ ಒಂದೊಂದು ವ್ಯಾಲ್ಯೂ ಮಿಸ್ ಆಗಿದೆ, ನಾವು ಇದನ್ನು ಫೈಂಡ್ ಮಾಡಬೇಕಾಗತ್ತೆ. ಸೊ ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ, ಎನ್ ವ್ಯಾಲ್ಯೂ ಮತ್ತು ಎ ಎನ್ ವ್ಯಾಲ್ಯೂ ಇದೆ. 1, 2, 3, 4, 5 ಕ್ವೆಶನ್ ಕೇಳಿದೆ. ಸೊ ಇದನ್ನು ನಾವು ಫಾರ್ಮುಲಾ ಹಾಕ್ಬಿಟ್ಟು ವ್ಯಾಲ್ಯೂನ ಕಂಡುಹಿಡಿಬೋದು. ಸೊ ನಿಮಗೆ ಗೊತ್ತಿರ್ಬೋದು ಫಾರ್ಮುಲಾ ಏನು ಅಂತ. ಫಾರ್ಮುಲಾ ಬಂದುಬಿಟ್ಟು ಎ ಪಿಗೆ ಫಾರ್ಮುಲಾ ಬಂದುಬಿಟ್ಟು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನಮಗೆ ಎ ಎನ್ ಏನಂತ ಗೊತ್ತಿಲ್ಲ, ಸೊ ಅದಕ್ಕೆ ನಾನು ಹಂಗೆ ಬಿಡ್ತೀನಿ, ಖಾಲಿ ಬಿಡ್ತೀನಿ. ಎ ವ್ಯಾಲ್ಯೂ ನಮಗೆ 7 ಅಂತ ಕೊಟ್ಟಿದ್ದಾರೆ, 7 ಹಾಕ್ಕೊತೀನಿ. ಎನ್ ವ್ಯಾಲ್ಯೂ 8 ಇದೆ, 8 ಹಾಕ್ಕೊತೀನಿ. ಮೈನಸ್ 1, ಡಿ ವ್ಯಾಲ್ಯೂ 3 ಕೊಟ್ಟಿದ್ದಾರೆ. ಸೊ ಈ ರೀತಿ ಹಾಕ್ಕೊತೀನಿ. ಇವಾಗ 7 ಪ್ಲಸ್ 8 ಮೈನಸ್ 1 7 ಆಗುತ್ತೆ, ಇಷ್ಟು ಮಿಕ್ಕಿದೆ. 7 ಪ್ಲಸ್ 7 3 ಸಹ 21 ಆಗುತ್ತೆ. ಸೊ ಇದೆಲ್ಲ ಕೌಂಟ್ ಮಾಡಿದಾಗ ನಮಗೆ ಎ ಎನ್ ವ್ಯಾಲ್ಯೂ ಬರುತ್ತೆ. ಎ ಎನ್ ವ್ಯಾಲ್ಯೂ ಬಂದುಬಿಟ್ಟು 7 ಪ್ಲಸ್ 21 ಬಂದು 28 ಆಗುತ್ತೆ. ಸೊ ಈ ರೀತಿ ನಾವು ಫಸ್ಟ್ ಕ್ವಶನ್ಗೆ ಆನ್ಸರ್ನ ಕಂಡುಹಿಡಿದ್ವಿ. ಈಗ ಸೆಕೆಂಡ್ ಕ್ವಶನ್, ಸೆಕೆಂಡ್ ಕ್ವಶನಲ್ಲಿ ಅಂದರೆ ಸಬ್ ಕ್ವಶನ್ 2, ಅಲ್ಲಿ ಬಂದುಬಿಟ್ಟು ನಿಮಗೆ ಫಸ್ಟು ಏನು ಕೇಳಿದ್ದಾರೆ, ಎ ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ 18 ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ 10 ಇದೆ, ಎ ಎನ್ ವ್ಯಾಲ್ಯೂ 0 ಇದೆ, ಡಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇಲ್ಲೂ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ನಿಮಗೆ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, 0 ಇಸ್ ಈಕ್ವಲ್ ಟು ಮೈನಸ್ 18 ಪ್ಲಸ್ 10 ಮೈನಸ್ 1 ಇಂಟು ಡಿ. ಏಯ್ಟೀನ್ ಈ ಕಡೆ ಬರುತ್ತೆ, ಸೊ 18 ಇಸ್ ಈಕ್ವಲ್ ಟು 9 ಇಂಟು ಡಿ 9 ಡಿ. ಸೊ ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು 18/9 ಆಗುತ್ತೆ, 9. ಓಕೆ, ಸೊ ಡಿ ಬಂದು 2 ವ್ಯಾಲ್ಯೂ ಬಂತು ನಮಗೆ. ಸೊ ಇಲ್ಲಿ ಡಿ ವ್ಯಾಲ್ಯೂ ಬಂದು ನಮಗೆ 2 ಅಂತ ಗೊತ್ತಾಯಿತು. ಈಗ ನೆಕ್ಸ್ಟು ಥರ್ಡ್ ಸಮ್ಗೆ ಹೋಗೋಣ, ಅಂದರೆ ಥರ್ಡ್ ಸಬ್ ಕ್ವೆಶನ್ ಫಸ್ಟ್ ಒನ್ನಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತು ಎ ಎನ್ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಡಿ ಎನ್ ಮತ್ತು ಎ ಎ, ನಾವು ಎ ವ್ಯಾಲ್ಯೂನ ಕಂಡುಹಿಡಬೇಕು. ಓಕೆ, ಎ ವ್ಯಾಲ್ಯೂ ನಮಗೆ ಕೊಟ್ಟಿಲ್ಲ. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ಎಲ್ಲದಕ್ಕೂ ಅದೇ ಯೂಸ್ ಮಾಡ್ತೀರಾ. ಸೊ ಎ ಎನ್ ಮೈನಸ್ 5 ಕೊಟ್ಟಿದ್ದಾರೆ, ಆಮೇಲೆ ಎ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಎ ಹಂಗೆ ಬರೀತೀನಿ, 18 ಮೈನಸ್ 1 ಮೈನಸ್ 3 ಮೈನಸ್ 5 ಇಸ್ ಈಕ್ವಲ್ ಟು ಎ ಪ್ಲಸ್ 17 ಆಗುತ್ತೆ, ಇಂಟು ಮೈನಸ್ 3 ಮೈನಸ್ 5 ಇಸ್ ಈಕ್ವಲ್ ಟು ಎ 17 ಇಂಟು 3 ಮೈನಸ್ 51. ಈಗ ನಾನು ಇದನ್ನು ಎಲ್ ಎಚ್ ಎಸ್ ಕಡೆ ಹಾಕೊಂಡಾಗ ಎ ಇಸ್ ಈಕ್ವಲ್ ಟು 15 ಮೈನಸ್ 5 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಎಸ್ ಬಂತು ನಮಗೆ, 46 ಬಂತು. ಸೊ ಥರ್ಡ್ ಸಬ್ ಕ್ವೆಶನ್ನ ನಾವು ಈ ರೀತಿ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಫೋರ್ತ್ ಸಬ್ ಕ್ವೆಶನ್ಗೆ ಹೋಗೋಣ. ಎ ಬಂದುಬಿಟ್ಟು ಮೈನಸ್ 18.9 ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಬಂದುಬಿಟ್ಟು 2.5 ಕೊಟ್ಟಿದ್ದಾರೆ, ಎ ಎನ್ ವ್ಯಾಲ್ಯೂ ಬಂದುಬಿಟ್ಟು 3.6 ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಯಬೇಕಾಗಿರೋದು ಎನ್ ವ್ಯಾಲ್ಯೂ ಇಲ್ಲಿ. ಸೊ ಸೇಮ್ ಫಾರ್ಮುಲಾ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್, ಸೊ ಎ ಎನ್ ವ್ಯಾಲ್ಯೂ 3.6 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಬಂದು 18.9 ಪ್ಲಸ್ ಎನ್ ಮೈನಸ್ 1 2.5. 3.6 ಪ್ಲಸ್ 18.9 ಇಸ್ ಈಕ್ವಲ್ ಟು
n minus 1 2.5. so next bandi idereddu plus martini 22.5 baruthe is equal to nimge mikkirodu n minus 1 mikkida 2.5 ivaga neevu n minus 1 ikkade hakkondu 22.5 by 2.5 hakkontira 2.59 2. Okay, so idukke nimge answer bandi 9 baruthe. So n minus 1 is equal to 9 agatha. So n is equal to 1 plus 9 is equal to 10 agatha. Okay, so n value bandi 10 anta kanidthivi. So next bandi fifth sub question gogana. ಇದೆಲ್ಲ ತುಂಬ ಈಸಿಯಾಗಿದೆ, ಎಲ್ಲದಕ್ಕೂ ಫಾರ್ಮುಲಾ ಹಾಕಿ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟು ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ, ಎ ಬಂದುಬಿಟ್ಟು ನಿಮಗೆ 3.5 ಕೊಟ್ಟಿದ್ದಾರೆ, ಡಿ ಬಂದು 0, ಎನ್ ಬಂದು 105, ಎ ಎನ್ ಬಂದುಬಿಟ್ಟು ಕ್ವೆಶನ್ ಮಾರ್ಕ್, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n minus 1 into d, a n is equal to 3.5 plus 105 into 0, hundred and four into zero, hundred and four. ಓಕೆ ಇಂಟು ಝೀರೋ, 104 ಇಂಟು ಝೀರೋ ಏನಾಗುತ್ತೆ, ಝೀರೋನೇ ಆಗುತ್ತೆ. ನೀವು ಟ್ರೈ ಮಾಡ್ಬೋದು ಕ್ಯಾಲ್ಕುಲೇಟ್ರಲ್ಲಿ, 104 ಇಂಟು ಝೀರೋ ಇಕ್ವಲ್ ಝೀರೋ ಬರುತ್ತೆ ವ್ಯಾಲ್ಯೂ ನಮಗೆ. ಸೊ ನನಗೆ ಎ ಎನ್ ವ್ಯಾಲ್ಯೂ ಬಂದುಬಿಟ್ಟು 3.5 ಇರುತ್ತೆ. ಸೊ ಇದೇ ನನಗೆ ಫೈನಲ್ ಆನ್ಸರ್. ಸೊ ಈ ರೀತಿ ನಾವು ಫಸ್ಟು ಮೈನ ಫುಲ್ ಕಂಪ್ಲೀಟ್ ಮಾಡಿದ್ವಿ ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಕ್ಲಿಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.